ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ ಇರುತ್ತೆ. ಆ್ಯಕ್ಚುಲಿ ಇದನ್ನು ಲಾಸ್ಟ್ ವೀಡಿಯೋದಲ್ಲೇ ಅಟ್ಯಾಚ್ ಮಾಡಬೇಕಿತ್ತು, ಬಟ್ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅದಕ್ಕಿಂತ ಸೆಪ್ರೇಟಾಗಿ ಒಂದು ವೀಡಿಯೋ ಮಾಡಿದ್ದೀನಿ. ಇವತ್ತು ನಮ್ಮನೇಲಿ ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಟೈಮೇ ಆಗ್ತಿಲ್ಲ ನೋಡಿ, ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ಆವಾಗವಾಗ ಹುಷಾರಿಲ್ಲದೆ ಆಗೋದು, ಜ್ವರ ಬರೋದು, ಕೆಮ್ಮು, ಶೀತ ಆಗೋದು, ಇದೆಲ್ಲ ಕಾಮನ್ ಆಗಿರುತ್ತಲ್ವ. ನನಗೊಂದು 5-6 ಡೇಸಿಂದ ತುಂಬ ಕೆಮ್ಮಿತ್ತು. ಇವಾಗ ಐ ಆಮ್ ಬೆಟರ್, ಚೆನ್ನಾಗಿದ್ದೀನಿ. ಇವಾಗ ಏನು ತೊಂದರೆ ಇಲ್ಲ. ಪಾಪ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ ಹೇಗಿದ್ದೀರಾ ಹೇಗಿದ್ದೀರಾ ಅಂತ. ನಾನು ಪರ್ಫೆಕ್ಟಾಗಿದ್ದೀನಿ, ಏನೂ ತೊಂದರೆ ಇಲ್ಲ. ಕೆಮ್ಮು ಒಂದು ಸ್ವಲ್ಪ ನನಗೆ ಬಂದುಬಿಟ್ರೆ ಅದು ಇನ್ಫೆಕ್ಷನ್ ಬೇಗ ಹೋಗಲ್ಲ, ಅದೊಂದೇ ರೀಸನ್ಗೆ ಮಾಡೋಕ್ಕಾಗ್ತಾ ಇರಲಿಲ್ಲ ವ್ಲಾಗ್ ನಾನು ಕರೆಕ್ಟಾಗೆ. ಮತ್ತು ಕಮಿಂಗ್ ಅಪ್ ಇನ್ಸ್ಟಾಗ್ರಾಮಲ್ಲಿ ಇನ್ಮೇಲೆ ತುಂಬ ಆ್ಯಕ್ಟಿವ್ ಆಗಿರ್ತೀನಿ. ದೀಪಾ ಸೋಮಕಂಡ ವ್ಲಾಗ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಏನಿದೆಯಲ್ಲ, ಅದರಲ್ಲಿ ಪಾಪು ಇವಾಗ ಸ್ವಲ್ಪ ಸ್ವಲ್ಪ ದೊಡ್ಡೋಳಾಗ್ತಿರೋದ್ರಿಂದ ನನಗೆ ಟೈಮ್ ಸಿಗ್ತಾ ಇದೆ ಸ್ವಲ್ಪ. ಮತ್ತು ಅಮ್ಮನೂ ಇವಾಗ ಇರೋದ್ರಿಂದ ನನಗೆ ಬೇರೆ ಬೇರೆ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇದೆ. ನಾನು ಯಾವಾಗ ಒಬ್ಬಳೇ ಇರ್ತೀನಿ ಮನೆಯಲ್ಲಿ, ನಿಜವಾಗ್ಲೂ ಇಟ್ಸ್ ವೆರಿ ಡಿಫಿಕಲ್ಟ್. ನಾನು ಅದನ್ನೆಲ್ಲ ನಾನು ಚಾನ್ಸೇ ತೊಗೊಳ್ಳಲ್ಲ, ಯಾಕಂದರೆ ಸೋಮುನು ನನಗೆ ತುಂಬ ಬೈತಾರೆ, ನೀನು ತುಂಬ ಹೆಡ್ ಬ್ಯಾಗೇಜ್ ಮಾಡ್ಕೋಬೇಡ, ನೀನು ನಾರ್ಮಲಾಗಿರು, ನೀನು ಆರಾಮಾಗಿರು ಮನೇಲಿ ಅಂತ ಹೇಳ್ತಾರೆ. ಅಂದರೆ ನಾನೇನು ಮಾಡ್ತೀನಿ ಅಂದರೆ ನಂಗೆ ಮುಂಚೆಯಿಂದನೂ ಅಭ್ಯಾಸ ಆಗಿಬಿಟ್ಟಿದೆ, ಲೈಕ್ ಯಾವಾಗಲೂ ಆ್ಯಕ್ಟಿವ್ ಆಗಿರೋದು ಅಥವಾ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಏನಾದರೂ. ಅಂದರೆ ನನ್ನದು ಆಲ್ಮೋಸ್ಟ್ ಒಂದು 2018 ನಾನು ಕನ್ಸಿಡರ್ ಮಾಡಿಕೊಂಡ್ರೆ ನಾನು ಯಾವಾಗ್ಲೂ ಆ್ಯಕ್ಟಿವ್ ಆಗಿರ್ತಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ, ಏನಾದರೂ ಒಂದು ಕಂಟೆಂಟ್ನ ಕ್ರಿಯೇಟ್ ಮಾಡ್ತಿದ್ದೆ, ಗ್ಯಾಪ್ ತೊಗೊಂಡಿದ್ದೆ ಇಲ್ಲ. ಇವಾಗ ಬೇಬಿ ಆದಮೇಲೆ, ನಾನು ಪ್ರೆಗ್ನೆಂಟ್ ಆದಮೇಲೂ ಕೂಡ ನಾನು ಗ್ಯಾಪ್ ತೊಗೊಂಡಿರಲಿಲ್ಲ. ಬೇಬಿ ಆದಮೇಲೂ ಕೂಡ ನಾನು ಆಫ್ಟರ್ 2 ಮಂತ್ಸೇ ನನ್ನದು ಮೇಕಪ್ ಕ್ಲಾಸ್ ಎಲ್ಲ ನಾನು ಸ್ಟಾರ್ಟ್ ಮಾಡಿದ್ದೆ. ಹಾಗಾಗಿ ನನಗೆ ಆ ಗ್ಯಾಪ್ ತೊಗೊಂಡು ನನಗೆ ಅಭ್ಯಾಸ ಇಲ್ಲ ಅಲ್ವಾ. ಸೊ ಈಗೇನಾಗ್ಬಿಟ್ಟಿದೆ, ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಹರ್ ಅಲ್ವಾ. ಸೊ ನನಗೆ ಗ್ಯಾಪು ಇವಾಗ ಆಗ್ಬಿಡ್ತಲ್ಲ, ಹಿಂಗಾಯ್ತಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತೀನಿ ತುಂಬ ನಾನು. ಅದಕ್ಕೆ ಸೋಮು ಹೇಳ್ತಾರೆ, ಕಾಮಾಗಿರು, ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗೆ ಇನ್ನೂ ಟೈಮ್ ಇದೆ, ಪಾಪು ಸ್ಕೂಲ್ಗೆ ಹೋಗೋ ಟೈಮ್ಗೆಲ್ಲ ನೀನು ಆರಾಮಾಗ್ತೀಯ, ಆವಾಗ ಚೆನ್ನಾಗಿರುತ್ತೆ ಅಂತ. ಬಟ್ ನನಗೆ ಅಲ್ಲಿ ನಂಗೆ ಭಯ, ನಂಗೆ ಆ ಟೈಮಲ್ಲಿ ಆ ಇಂಟ್ರೆಸ್ಟೇ ಹೋಗ್ಬಿಟ್ರೆ ಹೆಂಗೆ ಅಂತ ನನಗೆ ಆ ಥರ ಹೆದರಿಕೆ ಅಷ್ಟೇ. ಬಿಕಾಸ್ ಡೇ ಬೈ ಡೇ ನಾವು ತುಂಬ ಚೇಂಜ್ ಆಗ್ತಾ ಇರ್ತೀವಿ, ನಮ್ಮ ಮೈಂಡ್ ಸೆಟ್ಗಳು ಒಂದೇ ಥರ ಇರಲ್ಲ, ಮೂಡ್ ಸ್ವಿಂಗ್ಸ್ ತುಂಬ ಇರುತ್ತೆ ಬೇರೆ ಬೇರೆ. ಅಂದರೆ ಅದು ಇಟ್ ಕಂಟಿನ್ಯೂ ಆಗಿಬಿಡತ್ತೆ ನಮ್ಮ ಲೈಫ್ ಟೈಮ್ಗೆ. ಈ ಮಗು ಆಗೋದು ಅಥವಾ ಇನ್ನೊಂದೇನೋ ನಾವೊಂದು ಜವಾಬ್ದಾರಿ ತೊಗೊಂಡಿದ್ದೀವಿ ಅಂತಂದರೆ ಅದು ಲೈಫ್ ಟೈಮ್ಗೆ. ಅದೆಲ್ಲ ಬಿಟ್ಟು ನಮಗೆ ಅಂತ ನಾವು ಒಂದು ಸ್ವಲ್ಪ ಟೈಮ್ ಮಾಡಿಕೊಳ್ಳೇಬೇಕಾಗತ್ತೆ. ಟೈಮ್ ಮಾಡಿಕೊಂಡು ನಮಗೇನು ಇಷ್ಟ ಆಗುತ್ತೆ ನಾವು ಆ ಪ್ಯಾಷನ್ನು ಕೂಡ ಕಂಟಿನ್ಯೂ ಮಾಡಬೇಕಾಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಎಷ್ಟೋ ಜನಕ್ಕೆ ಹಿಂಗೆ ಆಗ್ಬಿಡುತ್ತೆ, ಮಗುವಾಗಿದ ತಕ್ಷಣ ದೆ ಲಿಫ್ಟ್ ಎವ್ರಿಥಿಂಗ್, ಅವ್ರಿಗೆ ಯಾವ್ದ್ರ ಮೇಲೂ ಇಂಟ್ರೆಸ್ಟೇ ಬರೋದಿಲ್ಲ. ಲೈಕ್ ನನಗೆ ಎಷ್ಟೊಂದು ಸರಿ ಆ ಥರ ಅನಿಸಿದೆ, ಬೇಡ ಬಿಡಪ್ಪ, ಎಲ್ಲಿ ರೆಡಿ ಆಗೋದು, ಏನು ರೆಡಿ ಮಾಡ್ಕೊಳ್ಳೋದು. ಒಂದು ಬೀರು ಫುಲ್ಲು ಬಟ್ಟೆ ಇದ್ರೂ ಕೂಡ ನಾವು ಜಸ್ಟ್ ಏನು ಮಾಡ್ತೀವಿ ಅದನ್ನೆಲ್ಲ ಅಲ್ಲಲ್ಲೇ ಇಟ್ಬಿಡ್ತೀವಿ, ಏನೂ ತಲೆ ಕೆಡಿಸ್ಕೊಳ್ಳಲ್ಲ, ಎಂಥದು ಮೇಕಪ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ, ಎಲ್ಲಿ ಹೆಂಗಂದ್ರೆ ಹಂಗೆ ಹೋಗ್ತಾ ಇರ್ತೀವಿ ಏನಾದ್ರು ಫಂಕ್ಷನ್ ಬಂದರೆ. ಸೊ ನನಗೆ ಆ ಥರ ಪರ್ಸನಲಾಗಿ ನಂಗೆ ಹಂಗಿರೋಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಮಗೋಸ್ಕರ ಅಂತ ಸಿಕ್ಕಾಬಡೆ ಚೆನ್ನಾಗಿರುವಂಥ ಕಂಟೆಂಟ್ ಕ್ರಿಯೇಷನ್ ಮಾಡ್ತೀನಿ. ಸೊ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಕೂತಿದ್ದೀನಿ.
ಕಸ ಸುಮ್ನೆ ಬಂದ್ಬಿಟ್ಟಿನಕ್ಕೆ ನಿಮ್ದು ತಲೆ ಅಲ್ಲ ಬಿಡಿ ಅಕ್ಕ, ಅದಕ್ಕೆ ಹೇಳೋದು ನಿಮ್ದು ತಲೆ ಅಲ್ಲ ಅಂತ. ಕೊಟ್ಟೆ ನಮಗೆ ಕಾಫಿ ಹೊಡೆದು ಇಲ್ಲ ಇಟ್ಟಿಲ್ವಾ ತಗೋ ಕಾಫಿ ಕುಡಿಸ್ಬಿಡೋದು ಸ್ಟ್ರಾವೆಲ್ ಹಾಕ್ಬಿಡ ಹಂಗೆ ಕುಡ್ಸು ನೀನು ಕಾಫಿ ಕುಡ್ಲಕತ್ತೀಯ ನಿಂಗೇನಾಗಿದೆ ಅದಕ್ಕೆ ಇಲ್ಲಿ ಟ್ರೀಟ್ಮೆಂಟ್ ಇಲ್ಲ ನನಗೆ ಪ್ರಿಯಂಗೆ ಪಾಪುಗೆ ಮೂರು ಜನಕ್ಕೂ ಫುಲ್ಲು ಶೀತ ಆಗಿಬಿಟ್ಟಿತ್ತು ಅದಕ್ಕೇ ಸೋಮು ಆಸ್ಪತ್ರೆ ಕರ್ಕೊಂಡೋದ್ರು ಯಾಕೆಂದರೆ ನಮ್ಮಿಬ್ಬರಿಂದನೇ ಪಾಪುಗೆ ಹೋಗೋದು ಇನ್ಫೆಕ್ಷನ್ನು ಸ್ಪೆಷಲಿ ನನ್ನಿಂದ ಬಿಕಾಸ್ ಅವಳು ಫೀಡ್ ತೊಗೋತಾಳೆ ಮತ್ತು ನನ್ನ ಜೊತೆ ತುಂಬ ಕ್ಲೋಸ್ ಕನೆಕ್ಟಲ್ಲಿ ಇರ್ತಾಳಲ್ವಾ ಅದಕ್ಕೆ ಅವಳಿಗೆ ಶೀತ ಬಂದೇ ಬರುತ್ತೆ ನಾನಾದಷ್ಟು ಹುಷಾರಾಗಿರ್ತೀನಿ ಬಟ್ ಏನು ಮಾಡೋದು ಒಂದೊಂದ್ಸರಿ ಬಂದುಬಿಡತ್ತೆ ಏನು ಮಾಡೋಕ್ಕಾಗೋದಿಲ್ಲ ಅವಾಗ ಅವಾಯ್ಡ್ ಮಾಡೋದು ಸ್ವಲ್ಪ ಕಷ್ಟನೇ ಅಲ್ಲಿಂದ ಹೋಗ್ತಾ ಇದ್ವಿ ಮನೆ ಕಡೆ ಇವಾಗ ಸೊ ಮನೆಗೆ ಹೋಗಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಈ ಶೀತ ಕೆಮ್ಮು ಬಂದರೆ ಜಾಸ್ತಿ ಮನೆ ಮದ್ದೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ ನಾನು ಯಾಕೆಂದರೆ ಈ ಮನೆ ಮದ್ದಿಂದ ನನಗೇನು ಅಷ್ಟೊಂದು ಕ್ಯೂರ್ ಆಗೋಲ್ಲ ಬೇಗನೆ ಈ ತುಂಬ ಅಂದರೆ ತುಂಬ ಸಿವಿಯರಾಗಿ ಬರುತ್ತೆ ನನಗೆ ಕೆಮ್ಮು ಬಂದರೆ ಹಾಗಾಗಿ ಹೋಗಿ ಒಂದು ಸರಿ ಸುಮ್ಮನೆ ಮಾತ್ರೆ ನುಂಗ್ಬಿಡ್ತೀನಿ ಅಷ್ಟೇ ಯಾರು ಕೇಳು ಫೋನಲ್ಲಿ ಹಲೋ ತಶ್ವಿ ಬರಮಿ ತಂಡಿ
ಹಲೋ ಹಲೋ ಶ್ವಿ ಹಲೋ ಸೋಮಶೇಖರ್ ಸ್ಪೀಕಿಂಗ್ ಸೋಮಶೇಖರ್ ಸ್ಪೀಕಿಂಗ್ ಯಾರು ಬಂಗಾರ ಫೋನಲ್ಲಿ ಹಾಯ್ ಯಾರು ಹಾಯ್ ಹಾಯ್ ಊಟ ಆಯ್ತು ನಂದು ಊಟ ಆಯ್ತಪ್ಪ ಊಟ ಆಯ್ತಾ ಸಡನ್ ಹೇಳಕ್ಕೆ ಬರಲ್ಲ ಊಟ ಆಯ್ತಾ ಹ್ಞೂ ಊಟ ಆಯ್ತಾ ಅಲ್ಲ ಹೆಂಗೆ ನನ್ಗೆ ಹೆದ್ರಕೊಳೆ ಆಗಲ್ಲ ನನ್ಗೆ ಹೆದ್ರಕೊಳೆ ಹುಳ ಅಂದ್ರೆ ಹೆದರಿಕೆ ಆಗಲ್ವಾ ಅದೇ ಹೆಂಗ್ ಚಿನ್ನು ನಗದು ನಿಮ್ ಪಪ್ಪ ನಗಡದ ಹೆಂಗೆ ಚಿನ್ನು ನಿಮ್ ಪಪ್ಪ ಹೆಂಗ್ ನಗಡದು ನಾನು ಒಂದು ಸ್ವಲ್ಪ ಕೆಲಸ ಇತ್ತು ನನಗೆ, ಆದರೂ ನೆಕ್ಸ್ಟ್ ಡೇ ಇದು ಎರಡು ದಿನದ ವ್ಲಾಗ್ ನಾನು ಅಪ್ಲೋಡ್ ಮಾಡ್ತಿರೋದು. ಆವಾಗ ಹೊರಗೋದಾಗ ಕ್ಯಾಲಿಫೋರ್ನಿಯಾ ಬರೀಟೋಗೆ ಹೋಗಿದ್ವಿ. ಬರೀಟೋಗೆ ಹೋಗ್ಬಿಟ್ಟು ಒಂದು ಸಲಾಡ್ ತಿನ್ಕೊಂಡು ಬಂದ್ವಿ ಮತ್ತೆ ತಿರ್ಗಾ ಮನೆಗೆ. ಸೋಮು ಬರೀಟೋ ತೊಗೊಂಡ್ರು, ನಾನು ಒಂದು ಸಲಾಡ್ ತೊಗೊಂಡೆ. ಬರೀಟೋ ನಂಗೆ ಅಷ್ಟು ಇಷ್ಟ ಆಗಲ್ಲ, ಆ್ಯಂಡ್ ಕಂಪ್ಲೀಟಾಗಿ ನಾನು ಫುಲ್ ತಿನ್ನೋಕ್ಕಾಗಲ್ಲ ಅದನ್ನ, ಹಾಗಾಗಿ ನಾನು ಸಲಾಡ್ ತೊಗೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ. ಯಾವಾಗ ಆ ಕಡೆ ಹೋದ್ರೂ ಅಲ್ಲೋಗಿ ತಿನ್ಕೊಂಬರ್ತೀವಿ, ಬಟ್ ಕಾಸ್ಟ್ ವೈಸು ಇಟ್ಸ್ ವೆರಿ ಹೈ. ಅವರಪ್ಪ ಹಿಂಗ್ ಕೂರ್ಸ್ಕೊಳಕ್ಕೆ ಎದ್ರಕೋತಾರೆ. ಓ ತಿರ್ಗಿಸ್ತಾಳೆ ತಶು ಅಂತ ಒಂದು ಹುಡುಗಿ ಇತ್ತಂತೆ. ಆ ಹುಡುಗಿ ದಿನಾ ಬರೀ ಅಳದೆ ಕೆಲ್ಸ ಅಂತೆ. ಊಟ ತಿನ್ನಲ್ಲ, ಏನೂ ಇಲ್ಲ, ಬರೀ ಯಾವಾಗ ನೋಡಿದ್ರು ಅಳ್ತಾ ಇರೋದಂತೆ ಕೆಲ್ಸ. ಆಮೇಲೆ ಒಂದಿನ ಅವ್ರಪ್ಪ ಏನ್ ಮಾಡ್ಬೇಕು ಗೊತ್ತಾ, ಕೇಳು ಕತೆ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕು ಕತೆ ಕೇಳುವಾಗ. ಅರ್ಥಾಯ್ತಾ? ಅರ್ಥಾಯ್ತಾ? ಈಗ ಆಮೇಲೆ ಆ ತಶು ಅನ್ನೋ ಹುಡುಗಿಗೆ ಅವ್ರಪ್ಪ ಹೇಳ್ಕೊಟ್ನಂತೆ. ಇಲ್ಲಿ ಕೇಳು ಚಿನ್ನು, ದಿನ ದಿಮ್ಮೇಲೆ 10 ಗಂಟೆ ಆದ ತಕ್ಷಣ ಮಲ್ಕೊಂಬಿಡ್ಬೇಕಂತೆ, ಅವಾಗ ಗುಡ್ ಗರ್ಲ್ ಆಗ್ತಾಳಂತೆ ಎಲ್ಲ. ಹೌದಲ್ಲ, ಎಷ್ಟು ಚೆನ್ನಾಗಿದೆ ಕತೆ. ನೀನು ನಗು ಬರ್ತಾ, ಅಯ್ಯಯ್ಯೋ ನಿನ್ ಕತೆ ಕೇಳಿಸ್ಕೊಂಡು ನಗು ಬತ್ತೈತಾ? ಕತೆ ಕೇಳಿಸ್ಕೊಂಡು ನಗು ಬತ್ತೈತಂತೆ. ಏ ಹಾಲು 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 ಅದೆತ್ತಿಡಿ ಅಲ್ಲಿ, ಆ ಕಡೆ ಎತ್ತಿ ಹೇಳು, ಕೇಳಿಸ್ಕೋ ಇಲ್ಲಿ ಕತೆ. ಸುಮ್ಮನೆ ನೆನ್ಪಿಗೆ ಮಾಡ್ಕೊ ಹೇಳಿ. ನೀನ್ ಇಲ್ಲಿ ಕತೆ ಕೇಳಿಸ್ಕೊ. ಒಂದೂರಲ್ಲಿ ಒಬ್ಬ ರಾಜ ಇದ್ನಂತೆ. ಆ ರಾಜಂಗೆ ತಶ್ವಿ ಅಂತ ಒಂದು ಪಾಪು ಇತ್ತಂತೆ. ಆಯ್ತಾ? ಪಾಪು ದಿನ ಮಲ್ಕೊಂತಾನೆ ಇರ್ಲಿಲ್ವಂತೆ. ಹ್ಮ್, ಪಾಪನೆ. ಆಮೇಲೆ ಒಂದಿನ ಏನ್ ಮಾಡ್ಬಿಟ್ನಂದ್ ಗೊತ್ತಾ ರಾಜ? ಗುಡ್ಗಜ್ಜನ್ ಕರ್ಸಿ ಅಂತ ಜೋರಾಗೆ ಗಲಾಟೆ ಮಾಡಿಸ್ಬಿಟ್ನಂತೆ. ಆಯ್ತಾ?
ಆಮೇಲೆ ಈ ತರ ಕತೆ ಹೇಳ್ತಾ ಹೇಳ್ತಾ ಅವಳು ನಿದ್ದೆಗೆ ಹೋಗ್ಬಿಡ್ತಾಳೆ. ಗುಡ್ಗಜ್ಜ ಗುಡ್ಗಜ್ಜ ಅಂದ್ರೆ ಅದ್ ಮಳೆ ಬಂದಾಗ ಗುಡುಗಿನ ಸೌಂಡ್ ಬರುತ್ತಲ್ಲ, ಅದನ್ನ ಹಂಗೆ ನೆನ್ಪ್ ಮಾಡಿಟ್ಕೊಂಡ್ಬಿಟ್ಟಿದ್ದಾಳೆ. ಅದ ಹೆಸರು ಹೇಳಿದ ತಕ್ಷಣ ಹೆದರ್ಕೋತಾಳೆ, ಹಂಗ ಹೇಳ್ಬಿಟ್ ನಾನು ಮಲಗಿಸ್ಬಿಡ್ತೀನಿ. ಹತ್ತುವರೆ ಹೇಳ ಕತೆ ಹೇಳ. ಓಕೆ, ಒಂದೂರಲ್ಲಿ ಒಂದೂರಲ್ಲಿ ಪ್ಲೇನ್ ಕಿಸ್ ಕೊಡು.